ಗದಗ ಜಿಲ್ಲೆಯಲ್ಲಿ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂಟ್ಲಿ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತ ದೇವೇಂದ್ರಪ್ಪ ಪವಾಡಶೆಟ್ಟರ ಮನೆಗೆ ಭೇಟಿ ನೀಡಿದ ಸಿಎಂ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಅಷ್ಟೇ ಅಲ್ಲದೆ 2 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದರು. ನಂತರ ಪೆಠಲೂರು ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ರವೀಂದ್ರ ಕೊಪ್ಪದ ಅವರ ಮನೆಗೂ ಕೂಡ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿ 2 ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು. ಈ ವೇಳೆ ಕೆಲ ರೈತ ಮುಖಂಡರು ಮುಖ್ಯಮಂತ್ರಿಗಳ ಭೇಟಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಇದೊಂದು ಕಾಟಾಚಾರದ ಭೇಟಿಯಾಗಿದ್ದು ನಾಟಕದ ರಾಜಕೀಯ ಮಾಡುತ್ತಿದ್ದಾರೆ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಯಡಿಯೂರಪ್ಪನವರಿಗೆ ಯಾವ ನೈತಿಕ ಹಾಕಿದ್ರು? ರೈತರನ್ನ ಗೋಲಿಬಾರ್ ಮಾಡಿಸ್ತವ್ರು, ಅವರು ನಮ್ಮ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಾಕಿದ್ರು? ಮೇವಿನ ಬಗ್ಗೆ, ಉದ್ಯೋಗದ ಬಗ್ಗೆ ಇವೆಲ್ಲ ಕೂಡ ಸಂಪೂರ್ಣ ಒಂದು ಮಾಹಿತಿ ತಗೊಳ್ಳಲಿಕ್ಕೆ ನಮ್ಮ ರೆವಿನ್ಯೂ ಮಂತ್ರಿಗಳು, ಅಗ್ರಿಕಲ್ಚರ್ ಮಿನಿಸ್ಟರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ನಾಳೆ ರಾಯಚೂರಿನ ಸುಂದರ್ಗ ಡಿವಿಜನ್ ರಾಯಚೂರಿನಲ್ಲಿದೆ, ಆಮೇಲೆ ಬೆಳಗಾವಿ ಡಿವಿಜನ್ ಹುಬ್ಳಿ ಧಾರವಾಡದಲ್ಲಿದೆ. ಈ 4 ರೆವಿನ್ಯೂ ಡಿವಿಜನ್ಗಳಲ್ಲಿ ಮಾಡಿದ ಮೇಲೆ ಸಂಪೂರ್ಣ ಮಾಹಿತಿ ಪಡ್ಕೊಂಡ ಮೇಲೆ ಕ್ಯಾಬಿನೆಟ್ ಅದರ ಬಗ್ಗೆ ಚರ್ಚೆ ಮಾಡಿ ಸಬ್ ಕಮಿಟಿ ಇದೆ ಚರ್ಚೆ ಮಾಡಿ